नमस्कार नान शर्मिता शेट्टी राज्य मुख्यमंत्री बदलाता इंत चर्चे साकु दिन नड़ीताने बीएसवाई स्थान के बेरब नायक बीजेपी बरतार बीजेपी वलय प्रेसेंट नायकत्व बदलाव विचार ऐाचार नड़ीता है देहलिगे होगिदारे यडियूरप्पन निन्ने साकष्टु महत्वद मातुकते माडिदारे प्रधानी नरेंद्र मोदी अवरन्नु मीट माडिद्रु अदाद मेले बीजेपी राष्ट्रीय अध्यक्ष जेपी नड्डा अवरन्नु मीट माडिद्रु संपुट विस्तरणेगे अवकाश सिक्किदे ग्रीन सिग्नल सिक्किदे अदर बेन्नल्ले नायकत्व बदलावणेय कूगु दोड्ड मट्टदल्लि एद्दिदे चर्चे आग्ता इदे अल्लिगे नायकत्व बदलावणे अन्नोदु कन्फर्म आद्रे सद्यक्किल्ल बीएसवाई बदलावणे आद्रे ಹೈಕಮಾಂಡ್ಗೆ ಭಯ ಇದೆ ಯಾವ ತರದ ಭಯ ಅದು ಅಂತಂದ್ರೆ ಲಿಂಗಾಯತ ಸಮುದಾಯ ತಿರುಗಿ ಬೀಳುವಂತ ಭಯ ಹೈಕಮಾಂಡ್ಗೆ ಇದೆ ಅಷ್ಟೇ ಅಲ್ಲ ಲಿಂಗಾಯತ ಮತ ಬ್ಯಾಂಕ್ ಕಳ್ಕೊಳ್ಳುವಂತ ಭಯ ಕೂಡ ಇದೆ ಇದೇ ಕಾರಣಕ್ಕೆ ಬಿಎಸ್ವೈ ಮನವೊಲಿಕೆ ಯತ್ನ ನಡೆಯತಾ ಇದೆ ಮನವೊಲಿಕೆ ಅಂತಂದ್ರೆ ನಾಯಕತ್ವದಿಂದ ಫಸ್ಟ್ ಅವರನ್ನ ಮನವೊಲಿಸೋದು ಅದಾದ ಮೇಲೆ ನಾಯಕತ್ವದಿಂದ ಅವರನ್ನ ಕೆಳಗಡೆ ಇಳಿಸಿ ಆ ಜಾಗಕ್ಕೆ ಬೇರೊಬ್ಬ ನಾಯಕನನ್ನ ಕೂರಿಸೋ ಪ್ಲಾನ್ आ जागके पर्याय नायक यारु बीएसवाई जागके पर्याय लिंगायत नायक यारु आ हुडुकाटदल्लि सद्यक्के हाईकमांड इदे बीजेपी नायकरिद्दारे उत्तर कर्नाटक भागद नायकनिगोस्कर हुडुकाट नडेयता इदे अदरल्लू युव लिंगायत शासकनिगोस्कर हुडुकाटवन्न बीजेपी नायकरु माड्ता इद्दारे सो इल्लि पक्ष निष्ठे अन्नोदु इंपार्टेंट आगुत्ते संघ निष्ठेनु इरबेकु जोतेयल्लि भाषा ज्ञान इरबेकु मातनाडुवंत संदर्भदल्लि भाषा ज्ञाननु इरबेकागुत्ते अदर जोतेयल्लि फायर ब्रांड इमेज इरबेकु सो ई एल्ला क्वालिटीस इरुवंत नायकन हुडुकाटदल्लि नायकरिद्दारे ई बग्गे खुद्दु सीएम बीएसवाई गे हैकमांड सुळिवन्नु कूड कोट्टिदियंते बिहार चुनाव मुगियोद्रोळगे हेसरन्न कोडबेकु नवंबर अंत्यदोळगे हेसरन्न सूचिसबेकु अंत बीएसवाई गे बीजेपी हाईकमांड सूचनेयन्न कोट्टिदियंते हाईकमांड सूचनेयिंद सीएम गे टेंशन स्टार्ट आगिबिडिदे नायकत्व बदलावणे अन्नोदु अल्लिगे कन्फर्म आगिदे अंत गोत्ताद तक्षण ओंतर टेंशन स्टार्ट आगिदे तम्म सीएम पदवी होगिबिडुत्ते अन्नो आतंकदल्लि येडियूरप्प अवरु इद्दारे सो इवागले अदु आगबहुदु प्रोसेस अंत मोन्नेयिंदलू कूड चर्चे आग्ता इत्तु मत्ते पदे पदे ಒಂದಿಷ್ಟು ಅಸಮಾಧಾನಗೊಂಡಿದ್ದಾರಲ್ಲ ಇಲ್ಲಿ ರಾಜ್ಯ ಬಿಜೆಪಿ ನಾಯಕರು ಅವರು ನಾಯಕತ್ವ ಬದಲಾವಣೆ ಆಗಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ರು ಹೈಕಮಾಂಡ್ ಮಟ್ಟಕ್ಕೂ ಕೂಡ ಪದೇ ಪದೇ ದೂರನ್ನ ಕೊಡ್ತಾ ಇದ್ರು ಸೋ ಈಗ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬಂದಿದೆ ನಾಯಕತ್ವ ಬದಲಾವಣೆ ಅನ್ನೋದಂತೂ ಕನ್ಫರ್ಮ್ ಆದ್ರೆ ಇಮಿಡಿಯೇಟ್ ಆಗಿ ಬೇಡ ಅಂತ ಹೇಳಿಬಿಟ್ಟು ಸೋ ಈಗ ಏನೆಲ್ಲ ಪ್ಲಾನ್ ಅಲ್ಲಿ ಹೈಕಮಾಂಡ್ ಇದೆ ಅಂದ್ರೆ ಇಮಿಡಿಯೇಟ್ ಆಗಿ ಏನಾದರೂ ಯಡಿಯೂರಪ್ಪ ಅವರನ್ನ ಚೇಂಜ್ ಮಾಡಿಬಿಟ್ರೆ ಸಿಎಂ ಆ ಕುರ್ಚಿಯಿಂದ ಇಳಿಸಿಬಿಟ್ರೆ ಲಿಂಗಾಯತ ಸಮುದಾಯ ನಮ್ಮ ವಿರುದ್ಧ ತಿರುಗಿ ಬಿಳುತ್ತೆ ಮತ್ತೆ ಆ ಒಂದು ವೋಟ್ ಬ್ಯಾಂಕ್ ಏನಿದೆ ಅದನ್ನ ಕಳ್ಕೊಳ್ಳುವಂತ ಆತಂಕದಿಂದ ಈಗ ಆಲ್ಟರ್ನೇಟ್ ನಾಯಕ ಯಾರು ಅಂತ ನೀವೇ ಸಜೆಸ್ಟ್ ಮಾಡಿ ಅಂತ ಮನವೊಲಿಕೆ ಕಾರ್ಯದಲ್ಲಿ ನಿರತವಾಗಿದೆ ಇಲ್ಲೊಂದು ಬೇಸಿಕ್ ಕ್ವೆಶ್ಚನ್ ಮೂಡುತ್ತೆ ಅದು ಬಿಎಸ್ವೈ ನಾಯಕತ್ವ ಬದಲಾವಣೆ ಯಾಕೆ ಅಂತ ಹೇಳಿ ಸಿಎಂ ಬಿಎಸ್ವೈ ಗೆ 77 ವರ್ಷ ಆಗಿದೆ ಬಿಎಸ್ವೈ ವಿರುದ್ಧ ಅನೇಕ ನಾಯಕರು ದೂರನ್ನ ಪದೇ ಪದೇ ಕೊಡ್ತಾ ಇದ್ದಾರೆ ಸೋ ಬಿಜೆಪಿ ಅಲ್ಲಿ ಒಂದು ಸ್ಟ್ರಾಟಜಿ ಏನು ಅಂತಂದ್ರೆ ಅವರದು ಈಗ 70 ವರ್ಷಕ್ಕೂ ಮೇಲ್ಪಟ್ಟವರಿಗೆ ಅಧಿಕಾರದಿಂದ ಸ್ವಲ್ಪ ಅವರು ಹಿಂದೆ ಇರಬೇಕು ಅನ್ನೋ ರೀತಿಯಲ್ಲಿ ಇದೆ ಸೋ ಹಾಗಾಗಿ ಈಗ ಯಡಿಯೂರಪ್ಪ ಅವರಿಗೆ ಹೇಳಿ ಕೇಳಿ 77 ವರ್ಷ ಆಗಿದೆ ಸೋ ಹಾಗಾಗಿ ಆ ಚಾರ್ಮ್ ಇರುತ್ತಾ ಅಂತ ಒಂದು ಅದರ ಜೊತೆಯಲ್ಲಿ ಇವಾಗ ಪರ್ಯಾಯ ನಾಯಕರಂತೂ ಹುಡುಕಲೇಬೇಕಾಗುತ್ತೆ ಈ ಹಂತದಲ್ಲಿ ಸೋ ಅದಕ್ಕೋಸ್ಕರನೇ ಇವಾಗ ನಾಯಕತ್ವ ಬದಲಾವಣೆ ಅದರ ಜೊತೆಯಲ್ಲಿ ಮೇಜರ್ ಆಗಿ ಪದೇ ಪದೇ ಬಿಜೆಪಿ ನಾಯಕರೇ ಯಡಿಯೂರಪ್ಪ ವಿರುದ್ಧವಾಗಿ ಕಂಪ್ಲೇಂಟ್ ಗಳನ್ನು ಕೊಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಸಿಎಂ ಹುದ್ದೆ ದುರುಪಯೋಗ ಆಗ್ತಾ ಇದೆ ಅಂತ ಹೇಳಿಬಿಟ್ಟು मेजर आगि कंप्लेंट इरोदु बीएसवाई हिंदिन रीति आक्टिव इल्ल अन्नोदु इदे विचारवागि मत्तष्टु इन्फर्मेशन कोड्तारे नेर संपर्कदल्लि जॉयिन आगिदरे नम्म पॉलिटिकल ब्यूरो चीफ चिदानंद पटेल चिदानंद पटेल नायकत्वद बदलावणेय कूगु साकष्टु दिनगळिंद राज्यदल्लि केळिबर्ता इत्तु नेन्ने यावाग येडियूरप्प अवरु दिल्लिगे होगिद्रु अल्लू कूड आगबहुदेनो ಒಂತರ ಟೆನ್ಷನ್ ಅಂತ ಇದ್ದೇ ಇತ್ತು ಯಡಿಯೂರಪ್ಪನ ಅವರಿಗೆ ಸದ್ಯಕಂತು ಸ್ವಲ್ಪ ಒಂದು ರಿಲೀಫ್ ಸಿಕ್ಕಿದೆ ಅಂದ್ರೆ ಸದ್ಯಕ್ ನಾಯಕತ್ವ ಬದಲಾವಣೆ ಇಲ್ಲ ಬಟ್ ಆಗೇ ಆಗುತ್ತೆ ಅನ್ನೋ ಕನ್ಫರ್ಮೇಷನ್ ಸಿಕ್ಕಿದೆ ಅಂದ್ರೆ ಏನು ಸ್ಟ್ರಾಟಜಿಲಿ ಬಿಜೆಪಿ ಇದೆ ಯಾವ ತರ ಮನವೊಲಿಕೆ ಪ್ರಯತ್ನಗಳು ಆಗುತ್ತೆ ಯಡಿಯೂರಪ್ಪನ ಅವರದು ಈಗ ನವೆಂಬರ್ ಒಳಗೆ ಹೆಸರು ಸೂಚಿಸಬೇಕು ಅಂತಂದ್ರೆ ಯಾರ್ದಾದರೂ ಹೆಸರು ಇವಾಗ ಮುನ್ನೆಲೆಗೆ ಬಂದಿದ್ಯಾ ಶರಣತಾ ಶೆಟ್ಟಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ನಾಯಕತ್ವ ಬದಲಾವಣೆ ಖಚಿತ ಆಗಿದೆ ಆದ್ರೆ ಸದ್ಯಕ್ಕಿಲ್ಲ
ಯಾಕಂತೇಳಿದ್ರೆ ತಕ್ಷಣಕ್ಕೆ ಬಿ ಎಸ್ ಯಡಿಯೂರಪ್ಪನವರನ್ನ ನಾಯಕತ್ವದಿಂದ ಕೆಳಗಿಳಿಸಿದ್ರೆ ಅದು ಬಿಜೆಪಿಗೆ ಅತಿ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಲಿಂಗಾಯತ ಮತಬ್ಯಾಂಕ್ ಅನ್ನು ಬಿಜೆಪಿ ಕಳೆದುಕೊಳ್ಳುವ ಆತಂಕ ಇದೆ. ಒಂದು ವೇಳೆ ಯಡಿಯೂರಪ್ಪನವರ ಈ ಕೂಡಲೇ ಏನಾದರೂ ಅವರನ್ನ ನಾಯಕತ್ವ ಬದಲಾವಣೆ ಮಾಡಿದ್ರೆ ಲಿಂಗಾಯತ ಸ್ವಾಮೀಜಿಗಳು ಬೀದಿಗಿಳಿದು ಹೋರಾಟ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಬಿ ಎಸ್ ಯಡಿಯೂರಪ್ಪನವರ ಫಾಲೋವರ್ಸ್ ಕೂಡ ಬಿಜೆಪಿ ವಿರುದ್ಧ ಮುನಿಸಿಕೊಳ್ಳುವ ಸಾಧ್ಯತೆ ಇದೆ. ಹಾಗಾಗಿ ಈ ಎಲ್ಲಾ ಎಚ್ಚರಿಕೆಯನ್ನ ಏನು ಪಡೆದುಕೊಂಡಿರತಕ್ಕಂತ ಬಿಜೆಪಿ ಹೈಕಮಾಂಡ್ ತುಂಬಾ ಜಾಣ್ಮೆಯಿಂದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರನ್ನ ಮನವೊಲಿಸಿ ಅವರಿಂದಲೇ ಇನ್ನು ಮತ್ತೊಬ್ಬರಿಗೆ ಪರ್ಯಾಯ ನಾಯಕತ್ವವನ್ನು ಕೊಡಿಸೋಕೆ ಎಲ್ಲಾ ರೀತಿಯ ಪ್ಲಾನ್ ಅನ್ನು ಮಾಡಿದೆ. ಅದರಲ್ಲೇ ಪ್ರಮುಖವಾಗಿ ಲಿಂಗಾಯತ ಮತಬ್ಯಾಂಕ್ ಅನ್ನು ಉಳಿಸಿಕೊಳ್ಳಲಿಕ್ಕೆ ಮತ್ತು ಮತ್ತೆ ಬಿ ಎಸ್ ಯಡಿಯೂರಪ್ಪನವರು ಏನು ನಾಯಕತ್ವವನ್ನು ಕೆಳಗಿಳಿದ್ರೆ ಮತ್ತೊಬ್ಬ ಲಿಂಗಾಯತ ಯುವ ನಾಯಕ ಬೇಕಾಗಿದೆ, ಮತ್ತೆ ಲಿಂಗಾಯತ ಮತಗಳನ್ನು ಸೆಳೆಯಬೇಕಾಗಿದೆ, ಮತ್ತೆ ಲಿಂಗಾಯತ ಮತಬ್ಯಾಂಕ್ ಅನ್ನು ಗಟ್ಟಿಗೊಳಿಸಲಿಕ್ಕೆ ಮತ್ತೊಬ್ಬ ಲಿಂಗಾಯತ ನಾಯಕರೇ ಅನಿವಾರ್ಯ ಬಿಜೆಪಿಗೆ ಆಗಿದೆ. ಹಾಗಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಮತ್ತು ರಾಜ್ಯದ ಪಕ್ಷದ ಪ್ರಮುಖ ನಾಯಕರುಗಳಿಗೆ ಉತ್ತರ ಕರ್ನಾಟಕ ಭಾಗದ ಯುವ ಶಾಸಕರು ಅದು ಲಿಂಗಾಯತರು ಲಿಂಗಾಯತ ವರ್ಗಕ್ಕೆ ಸೇರಿರಬೇಕು, ಅವರಿಗೆ ಭಾಷಾ ಜ್ಞಾನ ಇರಬೇಕು, ಜೊತೆಗೆ ಅವರು ಫೈರ್ ಬ್ಯಾಂಡ್ ಆಗಿರಬೇಕು, ಅವರಿಗೆ ತಮ್ಮದೇ ಆದ ಇಮೇಜ್ ಇರಬೇಕು, ಪಕ್ಷ ಮತ್ತು ಸಂಘ ನಿಷ್ಠರ ಆಗಿರಬೇಕು. ಇಂಥ ನಾಯಕನ ತಲಾಸ್ ಈಗ ಆರಂಭವಾಗಿದೆ. ಈ ಸುಳಿವನ್ನ ಸ್ವತಃ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಬಿಜೆಪಿ ಹೈಕಮಾಂಡ್ ಕೂಡ ನೀಡಿರುವಂಥದ್ದು, ಜೊತೆಗೆ ಕೆಲವೊಂದು ಕಡೆ ಪರೋಕ್ಷವಾಗಿ ರಾಜ್ಯ ಬಿಜೆಪಿ ನಾಯಕರು ಕೂಡ ಈ ಒಂದು ಕೆಲಸವನ್ನು ಈಗ ಆರಂಭಿಸಿದ್ದಾರೆ, ತಲಾಶನ್ನು ಮಾಡ್ತಿದ್ದಾರೆ. ಯಾರು ಇದಕ್ಕೆ ಸೂಕ್ತ ಆಗಿರುವಂಥದ್ದು? ಯಡಿಯೂರಪ್ಪನವರು ಒಂದು ವೇಳೆ ಅವ್ರನ್ನ ಮನವೊಲಿಸಿ ಇಳಿಸಿದ್ರೆ ಮುಂದೆ ಬಿಜೆಪಿಯನ್ನ ಲೀಡ್ ಮಾಡೋರಂತವ್ರು ಯಾರು, ಮತ್ತು ಲಿಂಗಾಯತ ಮತಬ್ಯಾಂಕ್ ಅನ್ನ ಬಿಜೆಪಿಯಲ್ಲಿ ಉಳಿಸಿಕೊಳ್ಳುವ ಪ್ರಯತ್ನ ಯಾರಿಂದ ಸಾಧ್ಯ ಆಗುತ್ತೆ, ಮತ್ತು ಯಾರಿಗೆ ಆ ಶಕ್ತಿ ಇದೆ ಮತ್ತು ಚಾಕಚಕ್ಯತೆ ಇದೆ ಅನ್ನೋದನ್ನ ಹುಡುಕ್ತಾ ಇದ್ದಾರೆ ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮಲ್ಲಿ ಇನ್ಫಾರ್ಮೇಶನ್ಗೆ.